ಇವತ್ತು ಕ್ಯಾರೆಟ್ ಮತ್ತು ಗೋಧಿ ಹಿಟ್ಟಿನಿಂದ ದಿಢೀರಾಗಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಅರ್ಧ ಬೌಲಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು, ಇನ್ನೂ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು. ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪು ನೋಡಿ, ಚಿಕ್ಕದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಜೀರಿಗೆ ನೋಡಿ, ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಹಾಕ್ಕೊಳ್ಳೋಣ, ಸಾಕು. ಕ್ಯಾರೆಟ್ ನೋಡಿ, ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಎರಡು ಕ್ಯಾರೆಟ್, ದೊಡ್ಡ ದೊಡ್ಡ ಎರಡು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೆ, ಅದರಲ್ಲಿ ಇಷ್ಟು ಹಾಕ್ತಾ ಇದ್ದೀನಿ. ನೋಡೋಣ, ಇಷ್ಟು ಕಲಸ್ಕೊಂಡು ಬೇಕಿದ್ರೆ ಮತ್ತೆ ಹಾಕ್ಕೊಳ್ಳೋಣ. ನೋಡಿ, ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನದಕ್ಕೆ ಕಲಸ್ಕೊಳ್ಳೋಣ. ಈರುಳ್ಳಿ ಎಲ್ಲ ಹಾಕಿಲ್ಲ, ನಿಮಗೆ ಬೇಕು ಅಂದರೆ ಈರುಳ್ಳಿನ ಹಾಕ್ಕೋಬೋದು. ನಾನು ಈರುಳ್ಳಿ ಇಲ್ಲದೇ ಮಾಡ್ತಾ ಇದ್ದೀನಿ. ಇದೇ ರೀತಿ ಈರುಳ್ಳಿನ ಬಳಕೆ ಮಾಡದೆ, ಈರುಳ್ಳಿ ಬೆಳ್ಳುಳ್ಳಿ ಏನು ಬಳಕೆ ಮಾಡದೇ ಇರುವಂಥ ತಿಂಡಿಗಳನ್ನ, ಹೊಸ ಹೊಸ ಅಡುಗೆಗಳನ್ನ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ಇವತ್ತು ನಾನು ಈರುಳ್ಳಿನ ಬಳಕೆ ಮಾಡ್ದೇ ಈ ಗೋಧಿ ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಕಲಸ್ಕೊಳ್ಬೇಕು. ಬೇಕಿದ್ರೆ ನಿಮಗೆ ಶುಂಠಿ ಇಂಟಿ ನಿಮಗೇನು ಬೇಕಂತ ಅನಿಸುತ್ತೆ ಹಾಕ್ಬೋದು. ಆದರೆ ನಾನು ಏನು ಇಲ್ಲದೇ ಸುಲಭವಾಗಿ ದಿಢೀರಾಗಿ ಮಾಡ್ತಾ ಇದ್ದೀನಿ, ಅದೇನು ಬಳಕೆ ಮಾಡ್ತಾ ಇಲ್ಲ. ನೋಡಿ, ಇಷ್ಟು ಹದವಾಗಿದ್ದರೆ ಸಾಕು ಈ ಥರ. ಈಗ ಇದನ್ನು ಒಂದು 10 ನಿಮಿಷ, ಒಂದು 5 ನಿಮಿಷ ಅಷ್ಟೇ ಸಾಕು. ಇದನ್ನು ಮುಚ್ಚಿಡ್ತೀನಿ. ಹೆಂಚು ಕಾದಿದೆ, ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಹೆಂಚಿನ. ಇವಾಗ ಹಾಕ್ಕೊಳ್ತೀನಿ. ಸ್ವಲ್ಪ ತೆಳು ಏನು ಬೇಡ, ಸ್ವಲ್ಪ ತಿಕ್ಕಾಗಿ ಇರಲಿ, ಸ್ವಲ್ಪ ದಪ್ಪ ಇರಲಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಮುಚ್ಚೋದೇನು ಬೇಡ, ಹಾಗೆ ಬೇಯುತ್ತೆ. ತಿರುಗಿಸಾಕೊಳ್ಳೋಣ. ಎರಡು ಸೈಡು ಚೆನ್ನಾಗಿ ಬೆಂದಿದೆ ನೋಡಿ, ಇವಾಗ ತೆಕ್ಕೊಳ್ಳೋಣ. ನೋಡಿ, ದಿಢೀರಾಗಿ ಈ ಥರ ಕ್ಯಾರೆಟ್ ದೋಸೆನ ಮಾಡ್ಕೋಬೋದು. ಹೆಚ್ಚಿಗೆ ಪದಾರ್ಥಗಳನ್ನು ಕೂಡ ನಾವು ಬಳಕೆ ಮಾಡಿಲ್ಲ.